ವೀಕ್ಷಕರೆ ನಮಸ್ಕಾರ. ರಾಜ್ಯದಲ್ಲಿ ಆನಗಲ್ ಹಾಗೆ ಸಿಂಧಗಿ ಎರಡು ಕ್ಷೇತ್ರಗಳ ಉಪಚುನಾವಣೆ ಕಣ ರಂಗೇರಿದೆ. ನಾನೀಗ ಆನಗಲ್ ವಿಧಾನಸಭಾ ಕ್ಷೇತ್ರದ ಶಿಗಿಹಳ್ಳಿ ಸಿಂಗಾಪುರ್ ಫ್ಲಾಟ್ನಾಗ ಇದ್ದೀನಿ. ಇಲ್ಲಿ ಯುವಕರು ಒಂದಷ್ಟು ಜನ ಇದ್ದಾರೆ. ಯುವಕರನ್ನ ಕೇಳೋಣ, ಯಾಕೆಂದರೆ ಕಳೆದ 40 ವರ್ಷಗಳಿಂದ ಆನಗಲ್ ಕ್ಷೇತ್ರದಲ್ಲಿ ಮನೋಹರ್ ತಹಶೀಲ್ದಾರ್ ಮತ್ತು ಸಿ ಎಂ ಉದಾಸಿ ಅವರು ಚುನಾವಣೆ ಅಕ್ಕಡ ಆಯಿತು. 78ರಲ್ಲಿ ಮನೋಹರ್ ತಹಶೀಲ್ದಾರ್ ಎಮ್ ಎಲ್ ಎ ಆಗಿದ್ದರು, ಮೊನ್ನೆ ಉದಾಸಿ ಅವರು ಎಮ್ ಎಲ್ ಎ ಆಗಿದ್ದಾಗ ತೀರ್ಕೊಂಡ್ರು. ಇದೀಗ ಅವರಿಬ್ಬರೂ ಇಲ್ಲದ ಚುನಾವಣೆ. ಬಿ ಜೆ ಪಿಯಿಂದ ಶಿವರಾಜ್ ಸಜ್ಜನವರಿದ್ದಾರೆ, ಜೊತೆಗೆ ಕಾಂಗ್ರೆಸ್ಸಿಂದ ಶ್ರೀನಿವಾಸ್ ಮನೆ ಇದ್ದಾರೆ, ಜೆ ಡಿ ಎಸ್ಸಿಂದ ಶೇಖ್ ಅವರಿದ್ದಾರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೂಡ ಕ್ಯಾಂಡಿಡೇಟ್ ಇದ್ದಾರೆ. ಈಗ ಇಲ್ಲಿರ್ತಕ್ಕಂಥ ಯುವಕರನ್ನ ಈ ಒಂದು ಉಪಚುನಾವಣೆ ಬಗ್ಗೆ ಕೇಳೋಣ. ನಮಸ್ಕಾರ ಬ್ರದರ್. ನೀಲಗುಡ ಪಾಟೀಲ್. ಪಾಟೀಲ್, ಏನ್ ಮಾಡ್ತಿದ್ದೀರಿ? ಏನಿಲ್ಲ, ವ್ಯವಸಾಯ. ಏನ್ ಬೆಳಿತೀರಿ? ಭತ್ತ, ಕಬ್ಬು, ಸೋಯಾಬೀನ್ ಬೆಳಿತೀರಿ. ಮದುವೆ ಆಗೈತೇನು? ಇಲ್ರಿ. ಈಗ ಚುನಾವಣೆ ಬಂದೈತೆ ನಿಮ್ಮೂರ್ನಾಗ, ಆನಗಲ್ ಚುನಾವಣೆ ನಡೀತಾ ಐತೆ. ಸೊ ಉದಾಸಿ ಅವರು ಶಾಸಕರಿದ್ರು, ಅನಾರೋಗ್ಯನೆಲ್ಲ ತೀರ್ಕೊಂಡ್ರು, ಈಗ ಎಲೆಕ್ಷನ್ ಬಂದೈತೆ. ಈ ಒಂದು ಚುನಾವಣೆನಾಗ ಶಿಗಿಹಳ್ಳಿ ಸಿಂಗಾಪುರ್ ಫ್ಲಾಟ್ನಾಗ ನಿಮ್ಮ ಪ್ರಕಾರ ಈ ಒಂದು ಚುನಾವಣೆಯಲ್ಲಿ ಯಾರಿಗೆ ಮತ ಕೊಡ್ತೀರಿ? ಬಿಜೆಪಿ. ಬಿಜೆಪಿ ಯಾವ ಕಾರಣಕ್ಕೆ ಬ್ರದರ್? ಬಿಜೆಪಿ ಸರ್ಕಾರ ನಮ್ಮಲ್ಲೆಲ್ಲ ಚೆನ್ನಾಗಿ ನಡೀತೈತೆ ಸರ್. ಬ್ರದರ್, ಈಗ ಒಂದು ಚುನಾವಣೆ ದೇಶದಲ್ಲಿ ಚರ್ಚೆ ನಡೀತಾ ಇದೆ, ಯಾಕಂದ್ರೆ ಜನಗಳಿಗೆ ವಾಸ್ತವ ಗೊತ್ತಾಗಬೇಕು ಎಲ್ಲ ಏನು ಚರ್ಚೆ ಆಗುತ್ತೆ ಅಂತ. ನಿನ್ನ ಹಿಂದೆ ಹರೀಶ್, ಹಂಗೆ ಹಿಂದೆ ಹೋಗು. ಏನು ವಿಷಯ ಅಂತಂದರೆ, ಇಲ್ಲಪ್ಪ ಬೆಲೆ ಏರಿಕೆ ಆಗಿದೆ, ಡೀಸೆಲ್ ಪೆಟ್ರೋಲ್ ಭಾಳ ಎಲ್ಲ ದುಬಾರಿ ಆಗಿದೆ, ಇದೇನಾರ ಈ ಆನಗಲ್ ಚುನಾವಣೆನ ಕೆಲಸ ಮಾಡುತ್ತೇನು? ನೀವು ಆ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಂತ ಆ ಸೆಟ್ನಾಗ ಏನಾರ ಬಿ ಜೆ ಪಿ ವಿರುದ್ಧ ಒಟ್ಟಾಗ್ತೀರೇನು? ಇಲ್ಲ 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 ಸರ್, ಇಲ್ಲ 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 ಇಲ್ಲ, ಮಾಮೂಲಿ ಸರ್ ಅದರ. ಸೊ ಈಗ ನಿಮಗೆ ಉದಾಸಿ ಅವರು ಇಲ್ಲಿ 6 ಬಾರಿ ಶಾಸಕರಾಗಿದ್ದರು, ಮನೋಹರ್ ತಹಶೀಲ್ದವರು 4 ಬಾರಿ ಶಾಸಕರಾಗಿದ್ದರು. ಉದಾಸಿ ಅವರು ನಮ್ಮ ಜೊತೆ ಇಲ್ಲ, ಮನೋಹರ್ ತಹಶೀಲ್ದಾರ್ ಇದ್ದಾರೆ, ಬಟ್ ಇವತ್ತು ಚುನಾವಣೆನಾಗಿಲ್ಲ. ಸೊ ಈಗ ನಿಮಗೆ ಶ್ರೀನಿವಾಸ್ ಮಾನೆ ಕಳೆದ ಬಾರಿ ಸೋತಿದ್ರು, ಸೋತವ್ರಲ್ಲ ಒಂದು ಓಟ್ ಹಾಕ್ರ ಅಂತ ಏನನ್ಸುತ್ತೇನು? ಹಾಕ್ಬೇಕು ಅನ್ನಿಸುತ್ತೆ ಸರ್, ಆದರೆ ಕೆಲಸ ಬಿ ಜೆ ಪಿ ಇರಲಿ ಮಾಡ್ತಿದ್ದಾರೆ, ನಾವು ಬಿ ಜೆ ಪಿಗೆ ಹಾಕ್ತೀವಿ. ನೀವು ಮೊದಲಿಂದ ಬಿ ಜೆ ಪಿನ? ನಾವು ಬಂದಿಂದ ಬಿ ಜೆ ಪಿ, ಯಾವತ್ತಿಂದ ಬಿ ಜೆ ಪಿ. ಎಷ್ಟು ಎಲೆಕ್ಷನ್ ಓಟ್ ಹಾಕಿದಿರಿ? ಮೂರು ಎಲೆಕ್ಷನ್. ಲೋಕಸಭೆನಾಗ ಯಾರಿಗೆ? ಬಿ ಜೆ ಪಿ. ಶಿವಕುಮಾರ್ ಉದಾಸಿ ಅವರಿಗೆ. ಈಗ ಒಂದು ಪ್ರಮುಖವಾದ ಪ್ರಶ್ನೆ ಅಂತಂದ್ರೆ, ಈ ಒಂದು ಚುನಾವಣೆಯಲ್ಲಿ ನಿಮ್ಮ ವಸ್ತು ಏನು, ಏನ್ ನಿಮ್ಮೂರ್ಗೆ ಏನ್ ಕೆಲಸ ಆಗ್ಬೇಕು, ಏನಾರ ಆಗಿದವ ಕೆಲಸ ಕಾರ್ಯಗಳು? ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಹೇಳ್ತಾರೆ, ಉದಾಸಿ ಅವ್ರಿಗೆ ಮಿನಿಸ್ಟರ್ ಮಾಡ್ಲಿಲ್ಲ ಯಡಿಯೂರಪ್ಪನವರು, ಆ ಮಿನಿಸ್ಟರ್ ಮಾಡಿಲ್ಲ ಅನ್ನೋ ಬೇಜಾರಲ್ಲಿ ಅವ್ರು ಕೊರಗೆ ಕೊರಗೆ ಸತ್ತೋಗ್ಬಿಟ್ರು ಅಂತಾರೆ, ಸತ್ಯ? ಇಲ್ಲ ಇಲ್ಲ ಸತ್ಯ, ಅಲ್ಲ ಸರ, ಅದಲ್ಲ ಸರ್, ಸುಳ್ಳದ ಬೇಜಾರ ಹೋಗಿದ್ದು ಅಲ್ಲ, ಹಾಗಾಗಿ ಇವಾಗ ಅವ್ರ ಅನಾರೋಗ್ಯದಿಂದ ಹೋಗಿದ್ದ, ಅದೇನು ಚಿಂತೆ ಮಾಡಿ ಏನು ಹೋಗ್ಲಿಲ್ಲ ಅಲ್ಲ. ನೀವು ಉದಾಸಿ ಅವ್ರು ನೋಡಿ ಓಟ್ ಹಾಕ್ತಿರಲ್ಲ, ಲೈಕ್ ಬಿ ಜೆ ಪಿ ನೋಡಿ ಓಟ್ ಹಾಕ್ತೀರಾ, ನರೇಂದ್ರ ಮೋದಿ ಅವ್ರು ನೋಡಿ ಓಟ್ ಹಾಕ್ತೀರಾ? ಮೋದಿ ಸರ್, ಮೋದಿ ಸರ್, ಮೋದಿ ಮೋದಿ ಹೋಗ್ತಾವೆ ಅಲ್ಲ ಸರ್. ಈಗ ಇವಾಗ ಒಳ್ಳೆ ಮತ್ತೆ ನಮ್ಮ ಬೊಮ್ಮೆ ಸರ್ ಬಂದಿದ್ದಾರೆ, ಅವರು ಆಯ್ತು, ಅವರು ಕೆಲಸ ಮಾಡ್ತಿದ್ದಾರೆ ಅಂತ ನಂಬಿಕೆ ಇದೆ, ಅದಕ್ಕೆ ಆಗ್ತಿದ್ದಾರೆ. ನರೇಂದ್ರ ಮೋದಿ ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲಿದೆ. ಯಡಿಯೂರಪ್ಪ ಅವ್ರ ಬಗ್ಗೆ ಏನು ಹೇಳ್ತೀರಿ? ಯಡಿಯೂರಪ್ಪ ಅವರು ಮಾಡಿದ್ದಾರೆ, ಮಾಡಿಲ್ಲ ಅವ್ರು ಎಷ್ಟು ಕೆಲಸ ಆಗುತ್ತೆ ಆಕ್ಚುಲಿ ಮಾಡಿದ್ದಾರೆ, ಮಾಡಿಲ್ಲ ಅನ್ನಲ್ಲ, ಮಾಡಿದ್ದಾರೆ. ಅಂದರೆ ಈ ಒಂದು ಆನಗಲ್ ಬೈ ಎಲೆಕ್ಷನ್ನಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ ಇವೆಲ್ಲ ಏನು ನಿಮ್ಗೇನು ಕೆಲಸ ಮಾಡಲ್ಲ? ಡೀಸೆಲ್ ಪೆಟ್ರೋಲ್ ಯಾವ್ದು ಅವಶ್ಯಕತೆಲ್ಲ ಮೋದಿ ಅವರು ನಂಬಿಕೆ ಐತೆ ನಮಗೆ, ಅವ್ರು ಮುಂದಾದರೂ ಮಾಡ್ತಾರೆ, ಎಷ್ಟೋ ವ್ಯಾಕ್ಸಿನ್ ಕಳಿಸ್ಯಾರ, ಎಷ್ಟೋ ಸಹಾಯ ಮಾಡ್ಯಾರ, ಅಂಥ ಪಕ್ಷ ಬಿಟ್ಟು ನಾವು ಬೇರೆ ಕಡೆ ಹೋಗೋದಿಲ್ಲ. ಈಗ ಹೋಗುವಂಥವ್ರನ್ನೂ ಎಳ್ಕೊಳಕಂತೀವಿ, ಯಾರೋ ಒಬ್ರು ಹೆಚ್ಚಾಗಲಿಕ್ಕೆ ಹೋಗಿರ್ಬೇಕು. ಈಗ ನಿಮ್ಮೂರ್ನಾಗ ಎಷ್ಟು ಜನ ಇದ್ರಿ ಒಟ್ಟು, ಎಷ್ಟು ವೋಟರ್ಸ್ ಇದಾರ? ಒಂದು 6 ಚಿಲ್ಡ್ರ ಇದೆ ಸರ್. ಒಂದು ಈಗ ಕಳೆದ ಬಾರಿ ಯಾವ ಪಕ್ಷಕ್ಕೆ ಲೀಡ್ ಆಗಿತ್ತು ನಿಮ್ಮೂರಲ್ಲಿ? ಬಿ ಜೆ ಪಿನ ಆಗಿದೆ ಸರ್. ಎಷ್ಟು ಪರ್ಸೆಂಟ್ ಓಟ್ ಬಿ ಜೆ ಪಿಗೆ? ಹೆಚ್ಚು ಕಮ್ಮಿ 100%. ನಮ್ಮ ತಮ್ಮ ಹೆಸರು ಗೌಡ್ರೆ ಕೊಟ್ರೇಶ್ ಅಂತ ಹೇಳಿ. ಕೊಟ್ರೇಶ್ ಅವರೇ, ಈಗ ಚುನಾವಣೆ ನಡೀತಾ ಐತೆ, ಹಾಗೆ ಏನು ಭಾಳ ನಿಮ್ಮ ಕ್ಷೇತ್ರಕ್ಕೆ ವಿಶೇಷ ಅಂದರೆ, ಯಾವ ಕ್ಷೇತ್ರದಲ್ಲೂ 40 ಇಬ್ಬರೇ ರಾಜಕಾರಣಿ ಆಳ್ವಿಕೆ ಮಾಡಲಿಲ್ಲ. ಆನಗಲ್ ವಿಶೇಷ ಹೆಂಗೆ ಅಂತಂದರೆ, ಮನೋಹರ್ ತಹಶೀಲ್ದಾರ್ ಸಿ ಉದಾಸಿ ಅವರು ಇಬ್ಬರೇ, ಅವರಿಬ್ಬರು ಈ ಚುನಾವಣೆಯಲ್ಲಿ ಉದಾಸಿ ಅವರಿಲ್ಲ, ಮನೋಹರ್ ತಹಶೀಲ್ದಾರ್ ಇದಿಲ್ಲ, ಶ್ರೀನಿವಾಸ್ ಮನೆ ಟಿಕೆಟ್ ಕೊಟ್ಟಿದ್ದಾರೆ, ಹಿಂಗೆ ಕತೆ. ಸೊ ಈ ಒಂದು ಚುನಾವಣೆಯಲ್ಲಿ ಶಿವರಾಜ್ ಸಜ್ಜನರವರು ಏನೋ ಸ್ವಲ್ಪ ಜನಗಳ ಮೋಸ ಮಾಡಿಬಿಟ್ಟಿದ್ದಾರೆ ಅನ್ನೋದು ಈ ಥರ ಅಂತ ಚರ್ಚೆ ಮಾಡ್ತಾರೆ, ಹೌದೇ ಸತ್ಯನ? ಅದು ಸತ್ಯ ಅಲ್ರಿ, ಅವು ಇರೋಂಥವನ್ನ ರಾಜಕೀಯ ಒಳಗೆ ಇರ್ತಾವೆ, ಅವ್ರದವ್ರು ಟೀಕೆ ಮಾಡ್ಕೊಂತಾರೆ, ಇವ್ರದವ್ರು ಟೀಕೆ ಮಾಡ್ಕೊಂತಾರೆ. ಆ ಥರ ಏನು ಸಜ್ಜನವ್ರು ಅಂದರೆ, ಒಂದಿಗೆ ನಮ್ಮ ಅಜ್ಜಾರು ಹೋಗಿಂದ ಅವ್ರ ಸ್ಥಾನಕ್ಕೆ ಅವ್ರು ಬಂದಾರ ಅಂದರೆ ಅವ್ರು ನಾಚ ತರ್ಬೇಕು ಅನ್ನೋ ಅಭಿಪ್ರಾಯ ಐತಿ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಆ ಥರ ಮಾಡಿದರೆ ಒಳ್ಳೇದು, ಆ ಥರ ನಮಗೆಲ್ಲ ನಂಬಿಕೆ ಕೊಟ್ಟಿದ್ದಾರೆ ಅವರು, ನಾವು ಅಜ್ಜಾರ ರೂಟ ಪಾಲಿಸ್ತೇವೆ ಅಂತ ಹೇಳಿದ್ದಾರೆ, ಹಂಗಾಗಿ ನಾವು ಅವ್ರನ್ನ ಫಾಲೋ ಮಾಡಕಂತೀವಿ. ಒಂದು ವಿಚಾರ ಅಂತ ಸ್ಪಷ್ಟ, ಇಲ್ಲಿ ಅವರು ಬಹುತೇಕ ಈಗ ನಿಮಗೆ ಈ ಶ್ರೀನಿವಾಸ್ ಮಾನೆ ಕಾಂಗ್ರೆಸ್, ಈಗ ಸಿದ್ದರಾಮಯ್ಯ ಹೇಳ್ತಾರೆ ಸಜ್ಜನ್ ಗೆಲ್ಲೋದಿಲ್ಲ, ಸಜ್ಜನ್ ಮೋಸ ಮಾಡಿದ್ದಾನೆ, ಕಾಂಗ್ರೆಸ್ಸು ನಮ್ಮ ಶ್ರೀನಿವಾಸ್ ಮಾನೆ ಗೆಲ್ತಾರೆ ಗೆದ್ದಾಗಿದೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಸರ್. ನಾವು ಬೇರೆಯವ್ರು ಬರ್ತಾರಂತ ಏನು ಹಾಕಂಗಿಲ್ಲ ಸರ್, ಹೋಟ ನಮ್ಮ ಅಭಿಪ್ರಾಯದೊಳಗೆ ನಮ್ಮದು ಬಿ ಜೆ ಪಿ ಯಾರ ನಿಲ್ಲಲಿ, ಮೇಘಲವ್ರು ನೋಡಿ ಹಾಕ್ತೇವೆ ಹೊರತು ತೆಳಗ್ನವ್ರು ನೋಡಿ ಏನು ಹಾಕಂಗಿಲ್ಲ ಸರ್. ನಾವು
ಆನಗಲ್ಗೂ ಡೆಲ್ಲಿಗೂ ಏನು ಸಂಬಂಧ ಅಂತ ಸರ್? ಅಲ್ಲಿಯೂ ನಮ್ಮ ಹೈ ಕಮಾಂಡರ್ ಸರ್ ಮೇನ್ ಇರೋದು. ಆತ ಏನು ಹೇಳ್ತಾನೆ ಆತ ಇವ್ರು ಮಾಡ್ತಾರೆ, ಬೇರೆದವ್ರು ಹೇಳ್ತಾರೆ ಅಂತೇಳಿ ನಾವೇನು ಓಟ್ ಹಾಕಂಗಿಲ್ಲ. ಹೌದಲ್ಲ ಸರ್? ನಮ್ಮ ನಿಮ್ಮ ಮನೆ ಬಾಗಿಲಿಗೆ ಶಿವರಾಜ ಜನರು ಬಂದು ಓಟ್ ಕೇಳಿಲ್ಲ ಅಂದ್ರೆ ನೀವು ಬಿಜೆಪಿಗೆ ಓಟ್ ಹಾಕ್ತೀರಿ ಸರ್? ನಮ್ಮ ಇರೋದೆ ಬಿಜೆಪಿ ಸರ್ ಇಲ್ಲಿ. ಈಗ ಇಡೀ ದೇಶದಲ್ಲಿ ಮೋದಿಯ ಬಗ್ಗೆ ಒಂದಷ್ಟು ಯುವಕರು ನಿರೀಕ್ಷೆಗಳನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ, ಕಳ್ಕೊಂಡಿದ್ದಾರೆ, ಯಾಕಂದ್ರೆ ಬಿಕಾಸ್ ಆಫ್ ಜಾಬ್ ಕ್ರಿಯೇಷನ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಅಲ್ಲ ಹೆಚ್ಚಿಗೆ ಆಗ್ತದೆ ಅಂತ ನೀವು ಹೇಳ್ತೀರಿ ಸರ್, ಇದು ಹಾನಿಕಾರದ ಆಗಿದೆ ಅಂತೇಳಿ ಅಷ್ಟ್ರದ 10% ಇಸ್ಕಂತಾನ. ಎಷ್ಟೋ ಮಂದಿಗೆ ದಾನ ಮಾಡ್ಯಾನ. ಹೌದಲ್ಲ ಸರ್? ನನ್ನ ಅಭಿಪ್ರಾಯ ಎಷ್ಟೋ ಮಂದಿಗೆ ದಾನ ಮಾಡ್ಯಾನ. 10% ನಾವು 10% ಡೀಸೆಲ್ಗೆ ಕೊಟ್ಟೆವು ಅಂತಂದ್ರೆ ಅಷ್ಟು ಮಂದಿಗೆ ದಾನ ಮಾಡ್ಯಾನ ಸರ್ ಅವರು. ಎಸ್, ಹೊರಗಡೆ ಈಗ ಜನ ಗೊತ್ತು, ದಿನ ಚರ್ಚೆ ಆಗ್ತಿರೋದು ಬರೇ, ಬಟ್ ಹಾನಗಲ್ನ ಶಿಗಿಹಳ್ಳಿ ಸಿಂಗಾಪುರ್ ಪ್ಲಾಟ್ನಾಗ ಇಲ್ಲಿರ್ತಕ್ಕಂಥ ಯುವಕರು ಸೇರಿದಂತೆ ಎಲ್ಲರೂ ಮಾತಾಡ್ತಿದ್ದಾರೆ. ಗೌಡ್ರೆ, ತಮ್ಮ ಹೆಸರು? ಸಿದ್ದಪ್ಪ. ಸಿದ್ದಪ್ಪನವರು, ತಮ್ಮ ಓಟ್ ಯಾರಿಗೆ? ಬಿಜೆಪಿ. ಯಾವಾಗಿಂದ ಬಿಜೆಪಿಗೆ ಓಟ್ ಹಾಕ್ತಿದ್ದೀರಿ? ನಾನು ಇಲೆಕ್ಷನ್ಗೆ ಯಾವಾಗ ಹೋಟಿಂಗ್ ಹಾಕ್ತೀನಿ ಅವಾಗಲಿಂದ ಬಿಜೆಪಿ. ಈಗ ಈ ಚುನಾವಣೆಯಲ್ಲಿ ನಿಮ್ಗೇನು ಇಂಪಾರ್ಟೆಂಟ್ ಏನು ಅಂತ? ಈಗ ಇಂಪಾರ್ಟೆಂಟು ನಿಮಗೆ ಶಿವರಾಜ್ ಸಜ್ಜನ್ ಅಂತ ಓಟ್ ಹಾಕ್ತೀರಾ, ಬಿಜೆಪಿ ಅಂತ ಓಟ್ ಹಾಕ್ತಿದ್ದೀರಾ? ಸಜ್ಜನ್ ರೀ. ಸಜ್ಜನ್ಗೆ ಓಟ್ ಹಾಕ್ತಿದ್ದೀರಿ? ಹ್ಞೂ. ಓಕೆ. ಇದಿಷ್ಟು ವೀಕ್ಷಕರೇ, ಒಂದು ವಿಷಯ ನಾವು ಈಗ ಹಾನಗಲ್ನ ಎಂಟ್ರಿ ಆದ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಕೂಡ ಒಂದು ಲೈವ್ ಮಾಡಿದೆ ಫೇಸ್ಬುಕ್ನ, ನಿಮ್ಗೆ ಹೇಳಿದೆ. ಅದಾದಮೇಲೆ ಮೊದಲ ಊರು ನನಗೆ ಸಿಕ್ತು, ಇನ್ನು ಯುವಕರೆಲ್ಲ ಕೂತಿದ್ರು, ಇವ್ರನ್ನ ಮಾತಾಡಿಸೆ. ಒಂದು ನನಗೂ ಆಶ್ಚರ್ಯ ಆಯಿತು, ಬೆಳಗ್ಗೆ ಆದರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ರಿಪೋರ್ಟರ್ಗಳು ಪೆಟ್ರೋಲ್ ಬಂಕ್ ಹತ್ರ ಹೋದರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋರು ನರೇಂದ್ರ ಮೋದಿ ಸರ್ಕಾರಕ್ಕೆ ಬೈತಿರ್ತಾರೆ. ಸೊ ಇವೆಲ್ಲ ಚರ್ಚೆ ನಗರ ಪ್ರದೇಶದಲ್ಲಿ ಆಗ್ತಿರುತ್ತೆ. ನಾನು ಏನು ಲೆಕ್ಕಾಚಾರ ಹುಡುಗರನ್ನ ಕೇಳೋಣ ಅಂತ ಬಂದಾಗ ಎಲ್ಲರೂ ಒಮ್ಮತದ ಅಭಿಪ್ರಾಯ. ಈಗ ಎಲ್ಲರೂ ಯಾರು ಓಟ್ ಹಾಕ್ತಿರಪ್ಪ, ಕೈ ಐತಿ ಜೋರಾಗೆ. ಈ ಶ್ರೀನಿವಾಸ್ ಮನೆಗೆ ಅವಕಾಶ ಕೊಡಲ್ವಾ ನೀವು? ಎಸ್, ಇದು ಈ ಊರಿನ ಅಭಿಪ್ರಾಯ. ಏನು ಆನಗಲ್ ಈಗ ಈ ಶಿಗಿಹಳ್ಳಿ ಸಿಂಗಾಪುರ್ ಪ್ಲಾಟ್ನಾಗ ಏನು ಹೇಳಿದ್ರು ಅದೇ ಆಗಿರುತ್ತೆ ಅಂತೀರ, ಯಾಕಂದರೆ ಈ ಒಂದು ಇಂದಿನ ಚುನಾವಣೆಗಳಲ್ಲಿ ಉದಾಸಿ ಅವ್ರಿಗೆದ್ರು 5,000 ಲೀಡು, ಮತ್ತು ತಹಶೀಲ್ದಾರ್ ಗೆದ್ರು 5,000 ಲೀಡ್ ಇತ್ತು. ಯಾಕಂದರೆ ವ್ಯತ್ಯಾಸ ಭಾಳ ಅಂತರದಿಂದ ಯಾರು ಚುನಾವಣೆ ಗೆದ್ದಿಲ್ಲ. 2013 ಕೆ ಜೆ ಪಿಗೆ ಹೋಗಿ ಚುನಾವಣೆ ನಿಂತಾಗಲೂ ಸಹ 10,000 ದಾಟಿರಲಿಲ್ಲ ಅಂತರ, ಯಾಕಂದರೆ ಉದಾಸಿ ಅವರು ಸೋತಿದ್ರು. ಈ ಒಂದು ಕ್ಷೇತ್ರದಲ್ಲಿ ಯಡಿಯೂರಪ್ಪ ಅವರ ಪ್ರಭಾವ ಜಾಸ್ತಿ ಇದೆ ಅಂತ ಕೇಳ್ಪಡಬೇಕಾಸ ಅವ್ರು ಕೆ ಜೆ ಪಿಯಿಂದ ಕಂಟೆಸ್ಟ್ ಮಾಡಿದ್ರು, ಅವ್ರ ಕ್ಷೇತ್ರ ಹತ್ರ ಇದೆ ಅಲ್ಲೇ. ಜೊತೆಗೆ ಈ ಯುವಕರೆಲ್ಲರನ್ನೂ ಕೂಡ ಮಾತಾಡ್ಸಾಗ ಇವ್ರ ಅಭಿಪ್ರಾಯ, ನಾವು ನರೇಂದ್ರ ಮೋದಿ ಅವ್ರನ್ನ ವೋಟ್ ಹಾಕ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತಷ್ಟು ಹಳ್ಳಿಗಳಿಗೆ ಹೋಗ್ತೀನಿ, ಅವ್ರ ಅಭಿಪ್ರಾಯ ಏನು ಅಂತ ಕೇಳಿ ನಾನು ನಿಮಗೆ ತಿಳಿಸ್ತೇನೆ. ಯಾಕೆಂತಂದರೆ ಯಾವ ಸಿದ್ದರಾಮಯ್ಯ ಬಂದು ನಾವು ಗೆಲ್ತೀವಿ ಅಂತ ಹೇಳ್ಬೋದು, ಬೊಮ್ಮಾಯಿ ಅವ್ರು ಬಂದು ನಾವು ಗೆಲ್ತೀವಿ ಅಂತ ಹೇಳ್ಬೋದು, ಬಟ್ ವೋಟ್ ಹಾಕೋದು ಇವರು. ಇವ್ರೇನು ಹೇಳ್ತಾರೆ, ಇವ್ರೇನು ಹಾಕ್ತಾರೆ, ಅದೇ ಫೈನಲಿ ಕೌಂಟಿಂಗ್ ದಿನ ಇದು ಬರೋದು. ಏನೇ ಎಲ್ಲರೂ ವೋಟ್ ಮಾಡ್ತಿದ್ರು ತಾನೆ? ಎಸ್. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 7.5 ವರ್ಷ ಕಳೀತಾ ಬಂದರು, ಅವರ ಮೇಲಿನ ನಿರೀಕ್ಷೆಗಳು ಈ ಒಂದು ಗ್ರಾಮದ ಯುವಕರು ಕಡಿಮೆ ಆಗಿಲ್ಲ. ನಿರೀಕ್ಷೆಗಳನ್ನ ಉಳಿಸಿ ಕೆಲಸ ಮಾಡುವಂಥ ಕೆಲಸವನ್ನು ಅವ್ರು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಊರಿಗೆ ಹೋಗ್ತೀನಿ, ಅಲ್ಲಿಯ ಜನಾಭಿಪ್ರಾಯವನ್ನು ನಿಮ್ಗೆ ತಿಳಿಸ್ತೇನೆ. ಫೈನಲಿ ನಿಮ್ಮ ಕ್ವಶನ್ ಬರ್ತೀನಿ, ಆನಗಲ್ ಉಪಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಗೆಲ್ಲೋದು ಯಾರು? ಕಾಂಗ್ರೆಸ್ಸೋ, ಬಿ ಜೆ ಪಿನೋ, ಜೆ ಡಿ ಎಸ್ಸೋ, ಕರ್ನಾಟಕ ರಾಷ್ಟ್ರ ಸಮಿತಿಯೋ, ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ.